ಇದು ಬೆಲ್ಜಿಯಂ ಮೆಲನೈಸ್ ಅಂತ ಬ್ರೀಡ್ ಈ ನಾಯಿ ಹೆಸರು. ಸೊ ಇದು ತುಂಬ ಕ್ಯೂಟ್ ಆದ ನಾಯಿ ಮತ್ತು ಅಷ್ಟೆಲ್ಲ ಆ್ಯಕ್ಟಿವ್ ಆಗಿರೋ ನಾಯಿ. ಇದು ಈ ಬ್ರೀಡ್ ನಮ್ಮನೆಗೆ ಬಂದು ಒಂದು 3 ವರ್ಷ ಆಗಿದೆ. ಫಸ್ಟಲ್ಲಿ ನಮಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅದನ್ನು ಅವರು ಯೂಟ್ಯೂಬಲ್ಲಿ ಇದರಲ್ಲಿ ಎಲ್ಲ ಚೆಕ್ ಮಾಡಿ ಅದರ ಬಗ್ಗೆ ತಿಳ್ಕೊಂಡು ಈಗ ತುಂಬ ಅದರಲ್ಲಿ ಇಂಟ್ರೆಸ್ಟ್ ಬರ್ತಾ ಇದೆ. ಮತ್ತು ಸಾಕೋದು ಅಷ್ಟೇ, ತುಂಬ ಈಸಿ ಇದು, ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಯಾಕೆಂದರೆ ಮನೆಯವ್ರ ಜೊತೆ ಅಷ್ಟು ಫ್ರೆಂಡ್ಲಿ ಆಗಿದೆ ಅದು. ಹೊರಗಡೆ ಅವ್ರಿಗೆ ಯಾರನ್ನೂ ಬಿಡೋದು, ಈಗ ನಾವೇ ಲೇಡೀಸ್ ಮಾತ್ರ ಇದ್ದೀವಿ ಅಂತಂದ್ರೂ ಏನು ಹೆದರಿಕೆ ಇಲ್ಲ, ಆರಾಮಾಗಿರ್ಬೋದು. ಅದನ್ನು ಬಿಟ್ಟು ಇಟ್ಕೊಂಡ್ರೆ ಒಂದು ಪ್ರಾಬ್ಲಮ್ ಇರಲ್ಲ. ಮತ್ತು ಹೊರಗಡೆನೂ ಅಷ್ಟೇ, ಯಾವುದು ಮಂಗ ಅಥವಾ ಯಾವುದೇ ಪ್ರಾಣಿಗಳ ಕಾಟ ಇದರಿಂದ ಇಲ್ಲ. ಈ ಸಲ ಇದು 18 ಮರಿ ಹಾಕಿತ್ತು 2 ನಾಯಿಯಿಂದ. ಅದು 17 ನಾಯಿ ಈಗ ಮೊನ್ನೆ ಅಸ್ಸಾಂ ರೈಫಲ್ಲಿಗೆ ಹೋಗಿದೆ. ಇದೊಂದು ನಾಯಿ ಹಾಕಿದೆ, ಅದು ಡೆಲ್ಲಿಗೆ ಹೋಗು ವರ್ಕಿಂಗ್ ಡಾಗ್ ಏನೇ ಇದೆ. ತುಂಬ ಖುಷಿ ಆಗುತ್ತೆ ಸರ್, ಇದು ಅಂದರೆ ದೇಶ ಸೇವೆಗಾಗಿ ಹೋಗ್ತಾ ಇದೆ ಅನ್ನೋದೊಂದು ಖುಷಿ ನನಗೆ. ಇದು ಬಂದು ಬೆಲ್ಜಿಯಂ ಮೆಲನೈಸ್ ಜಾತಿಯ ನಾಯಿ. ಇದು 3 ಗುಣಗಳನ್ನು ಹೊಂದಿದೆ. ಒಂದು ಪೆಟ್ ಡಾಗು, ವರ್ಕಿಂಗ್ ಡಾಗು ಮತ್ತು ಗಾರ್ಡಿಂಗ್ ಡಾಗ್. ಈ 3 ವಿಶೇಷ ಗುಣಗಳು ಇವು ಒಂದರಲ್ಲಿ ಇದರಲ್ಲಿದೆ. ಬೆಲ್ಜಿಯಂ ದೇಶದಲ್ಲಿ ಇದನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು, ನಂತರ ಇದನ್ನು ಅಮೇರಿಕಾದವರು ತಮ್ಮ ಮಿಲಿಟ್ರಿಯಲ್ಲಿ ಸೇವೆಗಾಗಿ ತೆಗೆದುಕೊಂಡು ಅದು ತಾಲಿಬಾನ್ನಲ್ಲೆಲ್ಲ ಯೂಸ್ ಮಾಡಿದ್ರು. ಯೂಸ್ ಮಾಡಿದಾಗ ಅದರಲ್ಲಿ ಅವರಿಗೆ ಬಿನ್ ಲಾಡೆನ್ ಮತ್ತು ಇನ್ನಿತರ ಯುದ್ಧ ಕಾರ್ಯದಲ್ಲಿ ಅದು ಅವರಿಗೆ ಪ್ರಯೋಜನ ಆಯಿತು. ಅದನ್ನು ಪಡೆದು ನೋಡಿ ಉಳಿಕೆ ಎಲ್ಲ ದೇಶಗಳಲ್ಲೂ ಬೆಲ್ಜಿಯಂ ಮೆಲನೈಸ್ ಬ್ರೀಡನ್ನು ಪೊಲೀಸ್ ಮತ್ತು ಮಿಲಿಟ್ರಿ ಒಳಗೆ ಸಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಂತರ ಈಗ ಸಾಕದಲ್ಲಿ ಈಗ ಜಸ್ಟ್ ಒಂದು 4-5 ವರ್ಷದಿಂದ ಸಾಕ್ತಾ ಇದ್ದಾರೆ. ಈಗ ನಂದು ಮರಿ 4 ಮರಿಗಳು ನನ್ನಲ್ಲಿ ಅವೈಲೇಬಲ್ ಇದೆ, 4 ದೊಡ್ಡ ನಾಯಿಗಳು. ಅದು 2 ತಾಯಿಗಳಿದ್ದು ಅವು ಮರಿ ಹಾಕಿತ್ತು, 18 ಮರಿಗಳನ್ನು ಹಾಕಿತ್ತು. ನಾನು ಅದನ್ನು ಫೇಸ್ಬುಕ್ ಪೇಜಲ್ಲಿ ಅದನ್ನು ಹಾಕಿದೆ. ಅದನ್ನು ನೋಡಿ ನನಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಇಲ್ಲಿ ಬಂದು ಎಲ್ಲ ಕ್ವಾಲಿಟಿ ಮತ್ತು ಕ್ವಾಲಿಟಿ ತಂದೆ ತಾಯಿದು ಮರಿದು ಎಲ್ಲ ಕ್ವಾಲಿಟಿಯನ್ನು ನೋಡಿ ಈ ಪ್ರಕಾರ ತಮಗೆ ಹೈಟ್ ಇರಬೇಕು, ವೇಟ್ ಇರಬೇಕು, ಆ್ಯಕ್ಟಿವ್ನೆಸ್ ಇರಬೇಕು ಅವೆಲ್ಲ ಹೇಳಿ 90 ದಿವಸದ ನಂತರ ಬಂದು ಅವನ್ನೆಲ್ಲ ಸಿಲೆಕ್ಷನ್ ಯಾವುದು ಸಿಲೆಕ್ಷನ್ ಆಗುತ್ತೆ ಅಂತ ನೋಡಿ ಇದು ಮಾಡ್ತೇವೆ ಅಂತ ಹೇಳಿ ಹೋದರು. ನಂತರ 90 ಡೇಸ್ ನಂತರ ಇಲ್ಲಿ ಬಂದು ಮತ್ತು ಎಲ್ಲ ಮರಿಗಳನ್ನು ಚೆಕ್ ಮಾಡಿ ಹೈಟು ವೇಟು ಮತ್ತು ಅದರ ಆ್ಯಕ್ಟಿವ್ನೆಸ್ ಎಲ್ಲ ನೋಡಿ 17 ಮರಿಗಳಲ್ಲಿ 17 ಮರಿ ಸಿಲೆಕ್ಷನ್ ಆಯಿತು. 17 ಮರಿಗಳನ್ನು ತೆಗೆದುಕೊಂಡು ಅವರು ಮಿಲ್ಟ್ರಿಗೆ ತಗೊಂಡು ಹೋಗಿದ್ದಾರೆ.